ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಳೆ ಕೃಷಿಯಲ್ಲಿ ಲಕ್ಷ ಲಕ್ಷ ಸಂಪಾದಿಸಬಹುದಾ ಖಂಡಿತವಾಗಿಯೂ ಸಂಪಾದಿಸಬಹುದು ಯಾವ ರೀತಿ ನಾವು ಏನು ಕೆಲಸ ಮಾಡಿದರೆ ನಮಗೆ ದುಡ್ಡು ಬರುತ್ತೆ ಬಾಳೆಯಲ್ಲಿ ಅಂದರೆ ಮೊದಲನೇದಾಗಿ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ ನಮಗೆ ಯಾವುದೇ ಕೃಷಿಯಲ್ಲಿ ದುಡ್ಡು ಬರುತ್ತೆ ಅದು ಅದೇ ರೀತಿ ಬಾಳೆ ಕೃಷಿಯಲ್ಲೂ ಉತ್ತಮವಾದ ಲಾಭ ಮಾಡಬೇಕು ಅಂದರೆ ಲಕ್ಷ ಲಕ್ಷ ಸಂಪಾದಿಸಬೇಕೆಂದರೆ ಅತ್ಯುತ್ತಮವಾಗಿ ಆರೈಕೆಯನ್ನು ಮಾಡಬೇಕು ಅದು ಯಾವ್ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ಸಸಿ ಆಯ್ಕೆಯಲ್ಲಿ ನಾವು ಜಾಗೃತರಾಗಿರಬೇಕು ಫಸ್ಟ್ ಮಾಡಬೇಕಾಗಿರೋ ಗುಡ್ ಥಿಂಗ್ಸ್ ಏನಂದರೆ ನಾವು ಸಸಿ ಆಯ್ಕೆ ಮಾಡ್ತಕ್ಕಂಥದ್ದು ನರ್ಸರಿಯಲ್ಲಿ ಲ್ಯಾಬ್ ಟೆಸ್ಟಿಂಗ್ ಆಗಿದೆಯಾ ಅದು ಆ ಸಸಿ ಅದು ಅದಾದಮೇಲೆ ಯೋಗ್ಯವಾಗಿದೆಯಾ ಇದು ಹಾಕೋದಕ್ಕೆ ಅಂತ ಯೋಚನೆ ಮಾಡಿ ಗೊತ್ತಿರ್ತಕ್ಕಂಥ ನರ್ಸರಿಯಲ್ಲಿ ನಾವು ಒಂದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆಯ ಸಸಿಯನ್ನು ತರಬೇಕಾಗುತ್ತೆ ತಂದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಸೆಕೆಂಡ್ ಸಸಿಗಳು ಆ ಥರ ಭಾಳ ಬರ್ತಾಯಿದಾವ ಹಾಗಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಕ್ವಾಲಿಟಿ ಸಸಿಯನ್ನು ತಂದು ನೀವು ಹಾಕಬೇಕಾಗತ್ತೆ ನಂತರ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವುದೇ ರೀತಿಯ ಬಾಳೆಯನ್ನೇ ಮಾತ್ರ ಹಾಕ್ತೀನಿ ಅಂದರೆ ಒಂದು ಏಳು ಏಳು ಎಡೆ ಹಾಕಿದ್ರೆ ತುಂಬ ಉತ್ತಮ ಇಲ್ಲ ಅಡಿಕೆ ಗಿಡದಲ್ಲಿ ಹಾಕ್ತೀನಿ ಅಂದರೆ ಮಿಡ್ಲಲ್ಲಿ ಒಂದೊಂದು ಗಿಡ ಹಾಕಿ ಒಂದು ಬೆಳೆ ತೊಗೊಬೋದು ಏನು ತೊಂದರೆ ಆಗೋದಿಲ್ಲ ನೀವೆಲ್ಲ ನಾಟಿ ಮಾಡಿ ಆದ ಮೇಲೆ ತಿಂಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ನನ್ನ ಪ್ರಕಾರ ತುಂಬ ಉತ್ತಮ ಯಾಕೆಂದರೆ ಒಂದೇ ಸರಿ ಕೊಟ್ಬಿಟ್ಟು ಸುಮ್ಮನಾಗಿ ನೀರು ಬಿಡೋದ್ಕಿನ್ನ ತಿಂಗಳಿಗೊಮ್ಮೆ ಕೊಟ್ಕಂತ ಹೋದರೆ ತುಂಬ ಅತ್ಯುತ್ತಮವಾದ ಬಡ್ಡೆಗಳು ಬರ್ತಾ ಹೋಗ್ತವೆ ನಿಮ್ಮ ಭೂಮಿಗೆ ಅನುಕೂಲಕ್ಕೆ ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ತಿಂಗಳಿಗೊಮ್ಮೆ ಕೊಡ್ತಾ ಹೋಗಿ ನಂತರ ಕೊಟ್ಟಿಗೆ ಗೊಬ್ಬರ ಆಯಿತು ಇಲ್ಲ ಕೋಳಿ ಗೊಬ್ಬರ ಸೂಕ್ತ ಬಳೆಗೆ ಬೇಗ ಪಿಕಪ್ ಆಗ್ತತೆ ಬಳೆ ಗಿಡ ಹಾಗಾಗಿ ಕೋಳಿ ಗೊಬ್ಬರವನ್ನು ಖಂಡಿತವಾಗಿಯೂ ನೀವು ಕೊಡಬೋದು ನೀವು ಎರಡು ಬಾರಿ ಆದರೂ ಕೊಡ್ಬೋದು ಒಂದು ಮೂರುವರೆಯಿಂದ ನಾಲ್ಕು ತಿಂಗಳೊಳಗೆ ಮತ್ತು ಐದರಿಂದ ಆರು ತಿಂಗಳೊಳಗೆ ಎರಡು ಬಾರಿ ಆದರೂ ಕೊಡ್ಬೋದು ಇಲ್ಲ ನಾಲ್ಕರಿಂದ ಐದು ತಿಂಗಳೊಳಗೆ ಒಂದು ಬಾರಿ ಆದರೂ ಕೊಡ್ಬೋದು ಕೋಳಿ ಗೊಬ್ಬರ ಕೊಟ್ಟರೆ ತುಂಬ ಸೂಕ್ತ ಅನ್ನೋದು ನನ್ನ ಭಾವನೆ ಕೋಳಿ ಗೊಬ್ಬರ ಕೊಟ್ಟಾದ್ಮೇಲೆ ನೀರಿನ ಪೂರೈಕೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಇರಬೇಕು ಯಾಕೆಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪೂರೈಕೆಯಲ್ಲಿ ಜವಾಬ್ದಾರಿ ಇರಬೇಕು ನೋಡಿ ಬಾಳೆಗೆ ನೀರಿನ ಅವಶ್ಯಕತೆ ತುಂಬ ಕೇಳೋದಿಲ್ಲ ಯಾಕೆಂದರೆ ನೀರಿನ ಅಂಶದಿಂದ ಕೂಡಿರುತ್ತೆ ಬಾಳೆ ಹಾಗಾಗಿ ಬಾಳೆಗೆ ಎಷ್ಟಪ್ಪ ನೀರು ಕೇಳುತ್ತೆ ಅಂದರೆ ಅವಶ್ಯಕತೆಗೆ ತಕ್ಕಷ್ಟು ಮಳೆಗಾಲ ಆದರೆ ಸರಿ ಕೊಟ್ಟರೆ ಸಾಕು ಬೇಸಿಗೆ ಆಗಿರೋದ್ರಿಂದ ವಾರಕ್ಕೆ ಎರಡು ಸರಿ ಕೊಡಲೇಬೇಕಾಗುತ್ತೆ ಖಂಡಿತವಾಗಿಯೂ ಕುಡಿ ಅದಾದ ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಯಾವುದೇ ರೀತಿಯ ಹೊಲದಲ್ಲಿ ಕಳೆ ಆಗಲಿ ಮತ್ತೊಂದಾಗಲಿ ಬಿಟ್ಕೊಳೋಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಸಸಿ ಬೆಳೆಯೋವರೆಗೂ ಯಾವುದೇ ರೀತಿ ಹುಲ್ಲು ಕಸ ಇಲ್ದಿದ್ರೆ ಆ ಸಸಿ ತುಂಬ ಚೆನ್ನಾಗಿ ಯೋಗ್ಯವಾಗಿ ಬಾಳೆ ಸಸಿ ಬೆಳೀತಾ ಹೋಗುತ್ತೆ ಬಡ್ಡೆ ತುಂಬ ಚೆನ್ನಾಗಿ ಬಿಟ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಕಳೆ ಬಿಟ್ಕೊತಾ ಹೋದಾಗ ಆ ಸಾರಾಂಶವನ್ನು ಕಳೆ ಕೂಡ ಎಳೆದು ಇದಕ್ಕೆ ಫಲವತ್ತತೆ ಕಮ್ಮಿ ಆಗುತ್ತೆ ನಂತರ ಕಂದುಗಳನ್ನು ಕೊಯ್ಬೇಕಾಗುತ್ತೆ ಯಾವಾಗ ಐದರಿಂದ ಐದು ತಿಂಗಳು ಸ್ಟಾರ್ಟ್ ಆದಾಗ ಅಲ್ಲಿ ಕಂದುಗಳು ಬಂದುಬಿಡ್ತವೆ ಆ ಕ ಸುತ್ತ ಬರ್ತಕ್ಕಂಥ ಕಂದುಗಳನ್ನು ನಾವು ಪುಟ್ಬಾಳೆ ಆದರೆ ಹದಿನೈದು ದಿನಕ್ಕೊಮ್ಮೆ ಖಂಡಿತವಾಗಿಯೂ ನೀವು ಕಟ್ ಮಾಡಬೇಕಾಗುತ್ತೆ ಅದೇ ಪಚ್ಚಬಾಳೆ ಆಗಿದ್ದರೆ ನೀವು ಇಪ್ಪತ್ತು ದಿನಕ್ಕೊಮ್ಮೆ ನೀಟಾಗಿ ಕಟ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಒಂದೇ ಸಸಿಯನ್ನು ಬಿಡಿ ಯಾವುದೇ ಕಾರಣಕ್ಕೂ ಒಂದು ಬಾಳೆ ಸಸಿ ಒಂಬಾಳೆ ಹೊಡಿದಲೆ ಇನ್ನೊಂದು ಕಂದು ಬಿಡೋಕೆ ಹೋಗ್ಬೇಡಿ ಅದು ಯೋಗ್ಯವಲ್ಲ ಅದು ಯೋಗ್ಯವಾದ ಫಲವತ್ತತೆಯನ್ನು ಕೊಡೋದು ಇಲ್ಲ ನನ್ನ ಪ್ರಕಾರ ನಿಮಗೆ ಒಳ್ಳೆಯ ಫಲವತ್ತತೆ ಬೇಕು ಅಂದರೆ ಈಗಿರ್ತಕ್ಕಂಥ ಬಾಳೆ ಸಸಿ ಒಂಬಾಳೆ ಒಡೆದ ಮೇಲೆ ಒಂದು ಗೊನೆಯನ್ನು ಒಂದು ಒಂದು ಗಿಡವನ್ನು ಒಂದು ಕಂದನ್ನು ಬಿಡಿ ಅಲ್ಲೇವರೆಗೂ ಬಿಡಬೇಡಿ ಮುಂದೆ ನೆಕ್ಸ್ಟ್ ಆದರೂ ಎರಡೆರಡು ಕಂದು ಬಿಡಬೇಡಿ ಯಾಕೆಂದರೆ ಯೋಗ್ಯವಾದ ಭೂಮಿಯಲ್ಲಿ ಮಾತ್ರ ಬಾಳೆ ತುಂಬ ಚೆನ್ನಾಗಿ ಬರೋದು ನೀವು ಕಲ್ ಜಜ್ಜು ಅಂತಿಂತ ನೆಲಗೊಳಗೆ ದುರಾಸೆಗೆ ಎರಡೆರಡು ಕಂದುಗಳನ್ನು ಬಿಟ್ಟಾಗ ಅದಕ್ಕೆ ನೀವು ಫಲವತ್ತತೆ ಇಷ್ಟೇ ಮಾಡಿದರೂ ಆ ಭೂಮಿಯಲ್ಲಿ ತೊಗೊಳೋ ಶಕ್ತಿ ಇರಬೇಕು ಅದು ಸಾಧ್ಯ ಆಗೋಲ್ಲ ಒಂದು ಸಸಿಯನ್ನು ಒಮ್ಮೆ ಬೆಳೆದ್ರೆ ಯೋಗ್ಯವಾದ ಗೊನೆಗಳು ಬಂದು ಅಲ್ಲೇ ಐದು ಹತ್ತು ಕೆ ಜಿ ತೂಕ ಜಾಸ್ತಿ ಬಂದರೆ ನಮಗೆ ಅಲ್ಲೇ ಲಾಭ ಬರುತ್ತೆ ಈ ರೀತಿ ಮಾಡೋದನ್ನ ರೈತರು ಕಲಿಬೇಕು ನಾವು ಇಷ್ಟೆಲ್ಲ ಮಾಡಿದ್ವಿ ಸಸಿ ಒಳ್ಳೆಯದು ಆಯ್ಕೆ ಮಾಡಿದ್ವಿ ಹಾಕಿದ್ವಿ ಅದಕ್ಕೆ ಕಳೆ ತೆಗೆದ್ವಿ ಅದಕ್ಕೆ ನೀರಿನ ಪೂರೈಕೆಯನ್ನು ನೀಟಾಗಿ ಮಾಡಿದ್ವಿ ತಿಂಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರವನ್ನು ನೀಟಾಗಿ ಕೊಟ್ಟಿದ್ದೀವಿ ನಾವು ಗೊಬ್ಬರನೂ ಕೊಟ್ವಿ ಕೊಟ್ಟಿಗೆ ಗೊಬ್ಬರ ಸಾಧ್ಯವಾದರೆ ಕೊಟ್ವಿ ಇಲ್ಲ ಕೋಳಿ ಗೊಬ್ಬರ ಒಂದು ಕೊಟ್ವಿ ಅಂದ್ಕೊಳ್ಳಿ ಇಷ್ಟೆಲ್ಲ ಆಯಿತು ಅಂದಮೇಲೆ ಔಷಧಿಯ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ಮಾಡಿ ಇತ್ತೀಚಿನ ದಿನಗಳಲ್ಲಿ ವೈರಸ್ ಸ್ವಲ್ಪ ಇರೋದರಿಂದ ಸ್ವಲ್ಪ ಔಷಧಿ ಕೇಳುತ್ತೆ ಖಂಡಿತವಾಗ್ಲೂ ಹೊಡಿಬೇಕಾಗುತ್ತೆ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು ಒಳ್ಳೆಯ ಗೊನೆ ಬಂತು ಅಂದಾಗ ಯೋಗ್ಯವಾದ ಬೆಲೆಗೆ ಮಾರುಕಟ್ಟೆಗೆ ಮಾರುವಂಥ ಟ್ಯಾಲೆಂಟ್ ಇಟ್ಕೊಂಡು ಸರಿಯಾದ ಜ್ ವ್ಯಕ್ತಿಗೆ ನಿಮ್ಮ ಅಡಿಕೆ ಗೊನೆಯನ್ನು ಕೊಟ್ಟು ಸಾರಿ ಬಾಳೆ ಗೊನೆಯನ್ನು ಕೊಟ್ಟು ಖಂಡಿತವಾಗಿಯೂ ಮಾರಿ ಅದರಿಂದ ಉತ್ತಮವಾದ ಲಾಭವನ್ನು ಮಾಡುವುದು ಇನ್ನೊಂದು ಏನಂದರೆ ನೀವು ಶ್ರಾವಣಕ್ಕೆ ಬರೋ ರೀತಿ ಹಾಕಿದರೆ ತುಂಬ ಲಾಭ ಮಾಡುವುದು ಒಂದು ಸೀಸನ್ ಅಂತ ಇರ್ತವೆ ಆ ಸೀಸನ್ಗಳಿಗೆ ತಕ್ಕಂಗೆ ಹಾಕಿದಾಗ ಮಾತ್ರ ಯೋಗ್ಯವಾಗಿ ಲಾಭ ಸಿಗುತ್ತೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ ಆಗ ನಮಗೆ ಒಳ್ಳೆ ಲಾಭ ಬರುತ್ತೆ ನಾವು ಸುಮ್ಮನೆ ಯಾವಾಗೋ ಹಾಕಿ ಯಾವಾಗ ಬಿಟ್ಟು ಯಾವಾಗೋ ಬಂತು ಅಂದರೆ ಖಂಡಿತವಾಗೂ ಎಷ್ಟು ಬೆಳೆಯೋದು ಮುಖ್ಯ ಅಲ್ಲ ಯಾವ ಟೈಮಿಗೆ ಬೆಳೆದ್ವಿ ಅನ್ನೋದು ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು